ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ದೀಪಕ್ ಎಜುಕೇಟರ್ ಚಾನಲ್ ಇವತ್ತು ಬಂದಿರೋ ಮಾಹಿತಿ ಏನು ಅಂದರೆ ಶೈಕ್ಷಣಿಕ ಮಾಹಿತಿ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇನ್ನು ಕಾಲ್ ಫರ್ ಆಗ್ತಾಯಿಲ್ಲ ಏನಕ್ಕೆ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎ ಟು ಝೆಡ್ ಕಾಲ್ ಫಾರು ಯಾವಾಗ ಹಾಕ್ಬೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಡೋಣ ಏನಂದರೆ ಈಗ ನೋಟಿಫಿಕೇಷನ್ ಬಂದಿರೋದು ನಿಮಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೋಟಿಫಿಕೇಷನ್ ಏನೇನು ಬಂದಿದೆ ಸಂಪೂರ್ಣವಾಗಿ ವಿಡಿಯೋನ ಕೊನೆಗಂಟ ನೋಡಿ ಅಲ್ಲಿ ನಿಮಗೆ ವೇಕೆನ್ಸಿ ಯಾವಾಗ ಬರ್ಬೋದು ಯಾವಾಗ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಡೇಟ್ ಕೊಡ್ತಾರೆ ಅಂತ ಹೇಳ್ತೀನಿ ಈಗ ನೋಡಿ ನಿಮಗೆ ವೇಕೆನ್ಸಿ ಇದ್ದಿದ್ದು ಹನ್ನೆರಡು ಸಾವಿರದ ನಲವತ್ತೆರಡು ವೇಕೆನ್ಸಿ ಸಾವಿರದ ಇನ್ನೂರ ನಲವತ್ತೆರಡು ವೇಕೆನ್ಸಿ ಇತ್ತು ಹಾಗೆ ಪ್ರಿನ್ಸಿಪಲ್ ಹತ್ತು ವೇಕೆನ್ಸಿ ಇತ್ತು ಟೋಟಲ್ ಸಾವಿರದ ಐನೂರ ಐವತ್ತೆರಡು ವೇಕೆನ್ಸಿಗಳು ನಿಮಗೆ ಕ್ರಿಯೇಟ್ ಆಗಿತ್ತು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಹೆಂಗೆ ಫಿಲ್ ಮಾಡೋದು ಅಂತ ಕನ್ಫ್ಯೂಷನ್ ಇರುತ್ತೆ ನೀವು ನೋಡಿ ಇಲ್ಲಿ ಡೈಲಿ ಕೆ ಪಿ ಎಸ್ ಸಿ ಕ ಕರ್ನಾಟಕ ನಿಕ್ ಡಾಟ್ ಇನ್ ಅಂತ ಕೆರಿಯರ್ ಇರುತ್ತಲ್ಲ ಅಲ್ಲಿ ವಿಸಿಟ್ ಮಾಡ್ತಾಯಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲ ಅಂದರೆ ನಾನೇನು ನೋಟಿಫಿಕೇಷನ್ ಬಂದಿದ ತಕ್ಷಣ ನಿಮ್ಗೆ ತಿಳಿಸ್ತೀನಿ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಹಾಗೆ ಪಿ ಡಿ ಎಫನ್ನು ರೆಡಿ ಮಾಡ್ಕೊಂಡಿರಿ ಪ್ರತಿಯೊಂದು ನಿಮ್ಮ ಕ್ವಾಲಿಫಿಕೇಷನ್ ಪ್ರಕಾರ ಕ್ವಾಲಿಫಿಕೇಷನ್ ಏನು ಬೇಕು ಅಂತಲೂ ಕೂಡ ಹೇಳ್ತೀನಿ ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಆಮೇಲೆ ಆನ್ಲೈನ್ ಪೇಮೆಂಟು ಆಫ್ಲೈನ್ ಪೇಮೆಂಟು ಕೇಳ್ಬೋದು ಮತ್ತು ಫೋಟೋಗ್ರಾಫು ನಿಮ್ಮದು ಸಿಗ್ನೇಚರು ಮತ್ತು ಕನ್ಫರ್ಮೇಷನ್ನು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡಿದ್ರೆ ಅಪ್ಲಿಕೇಶನ್ ಬಂದಿದ ತಕ್ಷಣ ಹಾಕೋಕ್ಕೆ ಸುಲಭ ಆಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪಿ ಜಿ ಮತ್ತು ಪಿ ಎಚ್ ಡಿ ಇರಬೇಕು ಇಲ್ಲಾಂದರೆ ಸ್ಲೆಟ್ಟು ಮತ್ತು ಕೆ ಸೆಟ್ಟು ಯಾವುದನ್ನ ಒಂದು ನೆಟ್ಟು ಅಥವಾ ಕೆ ಸೆಟ್ ಇರಬೇಕು ಒಂದು ಪಿ ಜಿ ಯಾವುದನ್ನ ಒಂದು ಪಿ ಜಿ ಡಿಗ್ರಿ ಇರಬೇಕು ನಿಮಗೆ ಸ್ಕೋರಿಂಗ್ ಹೇಗಪ್ಪ ಆಗ್ಬೋದು ಸತಿ ಈ ಸತಿ ನಿಮಗೆ ಇಂಟ್ರವ್ಯೂ ಇರೋಲ್ಲ ಕಂಪ್ಲೀಟು ಸಿ ಇ ಟಿ ಕ್ವಾಲಿಫಿಕೇಶನ್ ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಕ್ವಾಲಿಫಿ ಏಜ್ ಲಿಮಿಟ್ನ ನೋಡೋದಾದರೆ ನಲ್ವತ್ತು ಹದಿನೆಂಟರಿಂದ ನಲವತ್ತೈದು ವರ್ಷದವರೆಗೂ ಇದೆ ಜನರಲ್ ಕ್ಯಾಟಗರಿಗೆ ಒ ಬಿ ಸಿ ಅವ್ರಿಗೆ ನಲವತ್ತೆಂಟರವರೆಗೂ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐವತ್ತು ವರ್ಷದವರೆಗೂ ಅವರು ಬರಿಬೋದು ಇದು ಈಗ ಸದ್ಯದ ಮಟ್ಟಿಗೆ ಬಂದಿರುವ ಏಜ್ ಲಿಮಿಟು ಆಮೇಲೆ ನೆಕ್ಸ್ಟು ಫರ್ದರ್ ಎಕ್ಸ್ಟೆಂಡ್ ಆದರೆ ಅದನ್ನು ಕೂಡ ಇನ್ಫಾರ್ಮ್ ಮಾಡಿ ತಿನ್ನಿ ನಿಮಗೆ ವಿಡಿಯೋ ಮಾಡಿ ಆಮೇಲೆ ನೆಕ್ಸ್ಟು ನೋಡೋದಾದರೆ ನಿಮಗೆ ರಿಟರ್ನ್ ಎಕ್ಸಾಮಲ್ಲಿ ಒಂದು ನೂರು ಮಾರ್ಕ್ಸು ಕನ್ನಡ ಇರುತ್ತೆ ಮತ್ತು ನೂರು ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ ಇವೆರಡರಲ್ಲಿ ಮಿನಿಮಮ್ ಮಾರ್ಕ್ಸ್ ತೊಗೊಂಡ್ರೂ ಸಾಕು ನೀವು ನೆಕ್ಸ್ಟು ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ ಅಲ್ಲಿ ಫಿಫ್ಟಿ ಮಾರ್ಕ್ಸು ಜನ್ರಲ್ ನಾಲೆಜ್ ಇರುತ್ತೆ ಮತ್ತು ಟು ಫಿಫ್ಟಿ ಮಾರ್ಕ್ಸು ನಿಮ್ಮ ಯಾವ ಸಬ್ಜೆಕ್ಟು ನೀವು ಪಿ ಜಿ ಮಾಡಿರ್ತಿಲ್ಲ ಅದ್ರ ಮೇಲೆ ನಿಮಗೆ ಸ್ಕೋರಿಂಗ್ ಇರುತ್ತೆ ಎರಡು ಮಾರ್ಕ್ಸ್ ಮಾತ್ರ ತೊಗೊಳ್ತಾರೆ ನೀವೇನ ಸೆಲೆಕ್ಟ್ ಆದರೆ ನಿಮಗೆ ಮೂವತ್ತೊಂಬತ್ತು ಸಾವಿರದಿಂದ ಎಂಬತ್ತ್ಮೂರು ಸಾವಿರದವರೆಗೂ ನಿಮಗೆ ಗ್ರಾಸ್ ಸ್ಯಾಲ್ರಿ ಇರುತ್ತೆ ವಿಲ್ ಬಿ ಡಬಲ್ ದಿ ಬೇಸಿಕ್ ಅಂದರೆ ಈಗ ನೀವೇನ ಫಸ್ಟ್ ಮಂತು ಸೆಲೆಕ್ಟಾಗಿ ನೀವು ಫಸ್ಟ್ ಮಂತು ಸ್ಯಾಲ್ರಿ ತೊಗೊತೀರಾ ಅಂದರೆ ಮಿನಿಮಮ್ ಅಂದರೂ ಒಂದು ಲಕ್ಷದವರೆಗೂ ನೀವು ಸ್ಯಾಲ್ರಿ ತೊಗೊತೀರಾ ಎಲ್ಲ ಅಲೋಯೆನ್ಸು ಸೇರಿ ನೋಡಿ ಇದು ಒಳ್ಳೆ ಆಪರ್ಚುನಿಟಿ ಹಾಗೆ ನಿಮಗೆ ಯಾವಾಗ ಬರ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಅಂತ ತಿಳಿಸಿದರೆ ಈಗ ಬಂದಿರೋ ಮಾಹಿತಿ ಏನು ಅಂದರೆ ಡಿಸೆಂಬರ್ ಅಥವಾ ಜನ್ವರಿಲಿ ಈಗ ನೋಟಿಫಿಕೇಷನ್ ಬಿಡ್ಬೋದು ಅಪ್ಲಿಕೇಶನ್ಗೆ ಅಂತ ಈಗ ಸದ್ಯದ ಮಾಹಿತಿ ಬರ್ತಾ ಇದೆ ಹಾಗೆ ಅಷ್ಟೊತ್ತಿಗೆ ನಿಮಗೆ ಕೆ ಸೆಟ್ ರಿಸಲ್ಟ್ ಕೂಡ ಬಂದಿರುತ್ತೆ ಹಾಗೆ ನೆಟ್ಟು ಕು ನೆಟ್ಟು ರಿಸಲ್ಟು ಅಷ್ಟು ಪ್ರಾಬಬಲ್ ಅಷ್ಟೊತ್ತಿಗೆ ಬಂದಿರುತ್ತೆ ಎರಡರಲ್ಲೂ ನೀವು ಮಾಡಿ ಮಾಡಿಕ್ಕಿರಿ ಯಾವುದನ್ನ ಒಂದಾದರೂ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ